ಅಯ್ಯಂಗಾರ್ ವೇಫರ್ಸ್ ಅಂದರೆ ಇಡೀ ಮಲೆನಾಡಿಗೆ ಫೇಮಸ್ಸು. ರುಚಿ ರುಚಿಯಾದ ಚಿಪ್ಸನ್ನು ಮನೆಯಲ್ಲೇ ತಯಾರು ಮಾಡಿ ಅಂಗಡಿಗಳಿಗೆ ಬೇಕರಿಗಳಿಗೆ ಸಪ್ಲೈ ಮಾಡ್ತಿದ್ರು ರಾಘವೇಂದ್ರ ಮತ್ತು ಕಮಲಾಕ್ಷಿ. ಗಂಡ ಹೆಂಡತಿ ಇಬ್ಬರು ತುಂಬಾ ಚುರುಕಾಗಿ ಕೆಲಸ ಮಾಡ್ತಾಯಿದ್ರು. ಅವರಿಗೆ ಒಬ್ಬ ಮಗ ಕೂಡ ಇದ್ದ, ಹೆಸರು ಚಿದಂಬರ. ಅಯ್ಯಂಗಾರ್ ವೇಫರ್ಸ್ ಸುಮಾರು ವರ್ಷದಿಂದ ನಡೀತಾ ಇತ್ತು. ತುಂಬಾ ದೊಡ್ಡ ಕಂಪನಿ ಅಲ್ಲದೇ ಇದ್ರೂ ಇಡೀ ಮಲೆನಾಡಲ್ಲೇ ಹೆಸರುವಾಸಿಯಾಗಿತ್ತು. ಚಿದಂಬರ ರೂಪ ಅನ್ನೋ ಹುಡುಗಿನ ಪ್ರೀತಿಸ್ತಿದ್ದ. ಈ ವಿಷಯ ಮನೆಯವ್ರಿಗೂ ಗೊತ್ತಾಗಿತ್ತು. ಆದರೆ ತುಂಬ ಸಂಪ್ರದಾಯಸ್ಥ ಮನೆತನ ಆಗಿದ್ರಿಂದ ಮಾಡ್ರನ್ ಹುಡುಗಿ ರೂಪ ಸೊಸೆ ಆಗಿ ಬರೋದು ಕಮಲಾಕ್ಷಿ ಅವರಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಆದರೂ ಚಿದಂಬರ ಹಠ ಬಿಡದೆ ಅವಳನ್ನೇ ಮದುವೆ ಆಗಬೇಕು ಅಂತ ಕೂತ. ಆಗಿದ್ದಾಗಲಿ ಒಂದೇ ಜಾತಿ ಹುಡುಗಿ ಅನ್ನೋ ಕಾರಣಕ್ಕೆ ಮಗನ ಆಸೆಗೆ ಬೇಡ ಅನ್ನೋಕ್ಕಾಗದೆ ಮದುವೆಗೆ ಒಪ್ಪಿದ್ರು. ರೂಪ ಮದುವೆ ಆಗಿ ಬಂದ ಮೇಲೆ ಮನೆ ತುಂಬ ಅನುಮಾನದ ಗಾಳಿ ಬೀಸೋಕೆ ಶುರುವಾಯಿತು. ಮನೆಯಲ್ಲಿದ್ದ ದುಡ್ಡು ಇಟ್ಟಲ್ಲೇ ಕಮ್ಮಿ ಆಗೋಕೆ ಶುರುವಾಯಿತು. ರೂಪ ಯಾವಾಗಲೂ ಮೊಬೈಲ್ ಜೊತೆಗೆ ಕಾಲ ಕಳೀತಿದ್ಲು. ಮನೆಯಲ್ಲಿ ಯಾವ ಕೆಲಸನೂ ಮಾಡದೆ ತನ್ನಷ್ಟಕ್ಕೆ ತಾನು ಮೊಬೈಲ್ನಲ್ಲಿ ಮಾತಾಡಿಕೊಂಡು ರೂಮೊಳಗೆ ಕೂತಿರ್ತಿದ್ಲು. ರೂಮಿನ ಬಾಗಿಲು ಕೂಡ ತೆಗೀತಿರ್ಲಿಲ್ಲ. ಬರ್ತಾ ಬರ್ತಾ ಕಮಲಾಕ್ಷಿ ಅವರಿಗೆ ರೂಪನ ಮೇಲೆ ಅನುಮಾನ ಹುಟ್ಟೋಕೆ ಶುರುವಾಯಿತು. ರೂಪ ಅವಾಗವಾಗ ಹೊರಗಡೆ ಹೋಗೋದು, ತುಂಬ ಲೇಟಾಗಿ ಮನೆಗೆ ಬರೋದು, ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡೋದು, ಇದೆಲ್ಲದೂ ಕೂಡ ಕಮಲಾಕ್ಷಿ ಅವರ ಅನುಮಾನನ ಇನ್ನೂ ಗಟ್ಟಿ ಮಾಡ್ತು. ಇದ್ರ ಬಗ್ಗೆ ಏನಾದರೂ ಕೇಳಿದ್ರೆ ಫ್ರೆಂಡ್ ಮನೆ ಹೋಗಿದ್ದೆ, ಅಲ್ಲಿ ಹೋಗಿದ್ದೆ, ಇಲ್ಲಿ ಹೋಗಿದ್ದೆ ಅಂತ ಸುಮ್ಮನೆ ಏನೋ ಒಂದು ಹೇಳ್ತಿದ್ಲು ರೂಪ. ಬರ್ತಾ ಬರ್ತಾ ಕಮಲಾಕ್ಷಿ ಅವರ ಅನುಮಾನ ಜಾಸ್ತಿ ಆಯಿತು. ಒಂದಿನ ರೂಪಂಗೆ ಗೊತ್ತಾಗದೇ ಇರೋ ಹಾಗೆ ಅವಳು ತಗೊಂಡು ಹೋಗ್ತಿದ್ದ ಬ್ಯಾಗನ್ನು ಚೆಕ್ ಮಾಡಿದರು. ಅದರಲ್ಲಿ ಸುನಿಲ್ ರಾವ್ ಅನ್ನೋ ವ್ಯಕ್ತಿಯ ವಿಸಿಟಿಂಗ್ ಕಾರ್ಡ್ ಸಿಕ್ತು. ಈ ಸುನಿಲ್ ರಾವ್ ಯಾರು? ಆಕೆ ಯಾವಾಗಲೂ ಹೊರಗಡೆ ಹೋಗೋದು ಅವನನ್ನ ಮೀಟ್ ಮಾಡೋಕ? ಯಾವಾಗಲೂ ಅವಳು ಫೋನಲ್ಲಿ ಮಾತಾಡೋದು ಇದೇ ಸುನಿಲ್ ಜೊತೆಗೇನಾ? ಹೀಗೆ ಸುಮಾರು ಪ್ರಶ್ನೆ ಕಮಲಾಕ್ಷಿ ಅವ್ರಿಗೆ ಕಾಡ್ತು. ಇದನ್ನು ಹೀಗೆ ಬಿಟ್ಟರೆ ನಮ್ಮ ಸಂಸಾರನೇ ಒಡೆದೋಗುತ್ತೆ ಅಂತ ಅನಿಸಿ ಈ ಎಲ್ಲ ವಿಷಯನೂ ಗಂಡ ಮತ್ತು ಮಗ ಚಿದಂಬರನಿಗೆ ಹೇಳ್ತಾರೆ. ಅಮ್ಮನ ಮಾತು ಕೇಳಿ ಚಿದಂಬರಂಗೂ ರೂಪನ ಮೇಲೆ ಅನುಮಾನ ಶುರುವಾಗುತ್ತೆ. ಒಂದಿನ ರೂಪ ಹೊರಗಡೆ ಹೋಗೋವಾಗ ಚಿದಂಬರ ಆಕೆ ಗೊತ್ತಾಗದೇ ಇರೋ ಹಾಗೆ ಫಾಲೋ ಮಾಡ್ತಾನೆ. ರೂಪ ಯಾವುದೋ ಹುಡುಗನ ಜೊತೆ ನಗ್ನಗ್ತ ಮಾತಾಡೋದನ್ನ ದೂರದಲ್ಲಿ ನಿಂತು ನೋಡ್ತಾನೆ ಚಿದಂಬರ. ಆ ಹುಡುಗ ಕಾರಲ್ಲಿ ಬಂದಿದ್ದ, ನೀಲಿ ಬಣ್ಣದ ಕಾರದು. ಕಾರಿನ ಹಿಂದ್ಗಡೆ ಸುನೀಲ್ ಅಂತ ಬರೆದಿತ್ತು. ಚಿದಂಬರಂಗೆ ಅಮ್ಮ ಹೇಳಿದ್ದೆಲ್ಲ ನೆನಪಾಯ್ತು. ಹೆಂಡತಿ ಮೇಲೆ ಸಿಟ್ಟು ಬಂತು. ಅಲ್ಲೇ ಹೋಗಿ ಬೈದು ಕರ್ಕೊಂಡು ಬರೋಣ ಅಂದರೆ ಸಂಸಾರದ ಗುಟ್ಟು ಬೀದಿಗೆ ಬರುತ್ತೆ ಅಂತ ಸಿಟ್ಟಲ್ಲಿ ಹಾಗೆಯೇ ಮನೆಗೆ ಹೋಗ್ತಾನೆ. ರೂಪ ಮನೆಗೆ ಹೋಗ್ತಿದ್ದ ಹಾಗೆ ಎಲ್ಲರೂ ಆಕೆ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಯಾರ ಪ್ರಶ್ನೆಗೂ ಆಕೆ ಸರಿಯಾಗಿ ಉತ್ತರ ಕೊಡೋದಿಲ್ಲ. ಇದೇ ವಿಚಾರಕ್ಕೆ ಮನೆಯಲ್ಲಿ ದೊಡ್ಡ ಗಲಾಟೆನೇ ಆಗುತ್ತೆ. ರೂಪನ್ನ ಮನೆಯಲ್ಲೇ ಇಟ್ಕೊಳ್ಳೋಕ್ಕೂ ಆಗದೆ, ಹಾಗಂತ ಮನೆಯಿಂದ ಹೊರಗೆ ಹಾಕೋಕ್ಕೂ ಆಗದೆ ಕಷ್ಟದ ಪರಿಸ್ಥಿತಿಗೆ ಸಿಕ್ಕಾಕೋತಾರೆ ಚಿದಂಬರ ಮತ್ತು ಅವ್ರ ತಂದೆ ತಾಯಿ. ಇಷ್ಟೆಲ್ಲ ಆಗಿ ಮನೆ ವಾತಾವರಣ ಪೂರ್ತಿ ಬದಲಾಗುತ್ತೆ. ಒಬ್ಬರು ಮುಖ ಕಂಡ್ರೆ ಇನ್ನೊಬ್ರಿಗೆ ಆಗೋದಿಲ್ಲ, ಒಬ್ರಿಗೊಬ್ರು ಸರಿಯಾಗಿ ಮಾತಾಡ್ತಾನೂ ಇಲ್ಲ. ಮನೆಯಲ್ಲಿ ನೆಮ್ಮದಿ ಪೂರ್ತಿ ಹಾಳಾಗಿ ಹೋಗ್ಬಿಡುತ್ತೆ. ಇಷ್ಟೆಲ್ಲ ಆದರೂ ರೂಪ ಮಾತ್ರ ಬದಲಾಗೋದೇ ಇಲ್ಲ. ಹೀಗೆ ಸಮಯ ಕಳೀತು. ತುಂಬ ಚೆನ್ನಾಗಿ ನಡೀತಿದ್ದ ಚಿಪ್ಸ್ ಬಿಸ್ನೆಸ್ಸು ಒಂದಷ್ಟು ವರ್ಷಗಳು ಕಳೀತಿದ್ದ ಹಾಗೆ ಲಾಸ್ ಆಗೋಕೆ ಸ್ಟಾರ್ಟ್ ಆಯಿತು. ಮಾರ್ಕೆಟಲ್ಲಿ ವೆರೈಟಿ ವೆರೈಟಿ ಚಿಪ್ಸ್ಗಳು ಬಂದು ಅಯ್ಯಂಗಾರ್ ವೇಫರ್ಸ್ನ ಬೇಡಿಕೆ ನಿಧಾನಕ್ಕೆ ಕಡಿಮೆ ಆಗ್ತಾ ಬಂತು. ರಾಘವೇಂದ್ರ ಅವ್ರ ಕುಟುಂಬ ಮನೆ ಮಾರೋ ಪರಿಸ್ಥಿತಿಗೆ ಬಂತು. ಈ ಲಾಸಿಂದ ಹೇಗೆ ಹೊರಗೆ ಬರೋದು ಅನ್ನೋದೇ ಗೊತ್ತಾಗದೇ ಇದ್ದಾಗ ಒಂದಿನ ಬೆಳಗ್ಗೆ ಚಿದಂಬರ ಅವ್ರ ಮನೆಗೆ ಒಂದು ಕಾರ್ ಬಂತು. ಅದೇ ನೀಲಿ ಕಾರು, ಕಾರಿನ ಹಿಂದ್ಗಡೆ ಸುನೀಲ್ ಅನ್ನೋ ಸ್ಟಿಕ್ಕರು. ಅದರಿಂದ ಇಳಿದು ಮನೆಯೊಳಗೆ ಬಂದಿದ್ದ ಹುಡುಗ ಅವತ್ತು ತನ್ನ ಹೆಂಡತಿ ಜೊತೆ ಮಾತಾಡ್ತಾನಿತ್ತೋನೆ, ಅವನೇ ಸುನೀಲ್ ರಾವ್. ಬರೋವಾಗ ತನ್ನ ಕೈಯಲ್ಲಿ ಒಂದು ಎನ್ವಲಪ್ನ ತಗೊಂಡು ಬಂದ. ಅದನ್ನು ತಂದು ಚಿದಂಬರನ ಕೈಗೆ ಕೊಟ್ಟ. ಆ ಎನ್ವಲಪ್ ಒಳಗಡೆ ಏನಿದೆ ಅಂತ ಓಪನ್ ಮಾಡಿ ನೋಡಿದ ಚಿದಂಬರ
ತುಂಬಾನೇ ಖುಷಿಯಾಗಿದ್ದ. ಯಾಕಂದ್ರೆ ಅದರಲ್ಲೊಂದು ಚೆಕ್ ಇತ್ತು. ಚಿದಂಬರನ ಹೆಸರಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಬಂದಿತ್ತು. ಅಲ್ಲಿ ಏನು ನಡೀತಿದೆ ಅಂತ ಏನೂ ಗೊತ್ತಾಗದೆ ನಿಂತಿದ್ದ ಚಿದಂಬರ ಮತ್ತು ಅವನ ತಂದೆ ತಾಯಿಗೆ ಸುನೀಲ್ ರಾವ್ ಎಲ್ಲವನ್ನ ಬಿಡಿಸಿ ಹೇಳ್ದ. ರೂಪಾ ಅವಳ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಪ್ರತಿ ತಿಂಗಳು ಸಂಘಕ್ಕೆ ಹಣ ಕಟ್ತಿದ್ಲು. ಆ ಸಂಘದ ಅಧ್ಯಕ್ಷನೇ ಈ ಸುನೀಲ್ ರಾವ್. ಪ್ರತಿ ಸಲ ಅವಳು ಹೊರಗೆ ಹೋಗ್ತಾ ಇದ್ದಿದ್ದು, ಅವನನ್ನು ಮೀಟ್ ಮಾಡ್ತಾ ಇದ್ದಿದ್ದು ಯಾವುದೋ ಕೆಟ್ಟ ಉದ್ದೇಶಕ್ಕಲ್ಲ, ಅವಳ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ. ರೂಪ ಪ್ರತಿ ಸಲ ಫೋನ್ ಹಿಡ್ಕೊಂಡಾಗ ಅಥವಾ ಪ್ರತಿ ಸಲ ಅವಳು ಹೊರಗಡೆ ಹೋಗಿ ಬಂದಾಗ ಮನೆಯಲ್ಲಿರೋರು ಸಮಾಧಾನವಾಗಿ ಕೂರಿಸ್ಕೊಂಡು ಏನು ವಿಷಯ ಅಂತ ಕೇಳಿದ್ದಿದ್ರೆ, ಸಂಘಕ್ಕೆ ದುಡ್ಡು ಕಟ್ತಾ ಇರೋ ವಿಷಯನ ರೂಪ ಮುಚ್ಚಿಡ್ತಾನೂ ಇರಲಿಲ್ಲ, ರೂಪನ ಮೇಲೆ ಮನೆಯವ್ರಿಗೆಲ್ಲ ಅನುಮಾನನೂ ಬರ್ತಾ ಇರಲಿಲ್ಲ. ಅಷ್ಟೇ ಯಾಕೆ, ಮನೆಯಲ್ಲಿರೋ ನೆಮ್ಮದಿ, ಪ್ರೀತಿ, ವಿಶ್ವಾಸ ಯಾವುದು ಹಾಳಾಗ್ತಾನೂ ಇರಲಿಲ್ಲ. ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ, ಸುಮ್ಮನೆ ಬೈಯೋದ್ರಿಂದನೋ ಅಥವಾ ಅನುಮಾನ ಪಡೋದ್ರಿಂದನೋ ಯಾವ ವಿಷಯನೂ ಬಗೆಹರಿಯಲ್ಲ. ಕೂತು ಚರ್ಚೆ ಮಾಡಬೇಕು, ಆವಾಗಲೇ ಕುಟುಂಬ ನೆಮ್ಮದಿಯಾಗಿರುತ್ತೆ. ಅಂದಹಾಗೆ ಇದೇ ಸಬ್ಜೆಕ್ಟ್ ಮೇಲೆ ಕಥೆ ಮಾಡಿ ಅಂತ ನಮಗೆ ಸಲಹೆ ಕೊಟ್ಟಿದ್ದು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್. ಕೆಲವು ದಿನಗಳ ಹಿಂದೆ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ವಿ, ಕಾನ್ಸೆಪ್ಟ್ ನಿಮ್ಮದು ಕಥೆ ನಮ್ಮದು ಅಂತ ಹಾಕಿ ನೀವು ಕೊಡೋ ಕಾನ್ಸೆಪ್ಟಿಗೆ ನಾವು ಕಥೆ ಮಾಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ನಮ್ಮ ವೀವರ್ ಒಬ್ಬರು ಒಂದು ಸಲಹೆ ಕೊಟ್ಟಿದ್ರು. ಒಂದು ಹೆಣ್ಣು ಗಂಡನ ಮನೆಗೆ ಹೋದಾಗ ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾಳೆ ಒಂದು ಕಥೆ ಮೂಲಕ ತಿಳಿಸ್ಕೊಡಿ ಅಂತ. ಅವ್ರು ಕೊಟ್ಟಿರೋ ಕಾನ್ಸೆಪ್ಟ್ಗೆ ಒಂದು ಒಳ್ಳೆ ಕಥೆ ಮಾಡೋ ಪ್ರಯತ್ನನ ನಾವು ಮಾಡಿದ್ದೀವಿ. ಒಂದು ಕುಟುಂಬ ಅಂತ ಬಂದಾಗ ಇವ್ರು ತಪ್ಪು ಇವ್ರು ಸರಿ ಅಂತ ಯಾರನ್ನೂ ಬೆರಳು ಮಾಡಿ ತೋರಿಸೋದಕ್ಕಾಗೋದಿಲ್ಲ. ಪರಸ್ಪರ ಕೂತು ಮಾತಾಡಿದಾಗ ಮಾತ್ರ ಯಾವುದೇ ವಿಷಯ ಇದ್ರೂ ಬಗೆಹರಿಯುತ್ತೆ. ನಿಮ್ಮ ಕಾನ್ಸೆಪ್ಟು ಹೀಗೆ ಕಥೆ ಆಗಬೇಕು ಅಂದರೆ ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಎಲ್ಲ ಕಂಟೆಂಟು ನೋಡಿ ಸಪೋರ್ಟ್ ಮಾಡಿ.